ಎದ್ದೇಳು ಎದ್ದೇಳು, ಇನ್ಮೇಲೆ ನಾ ಸಾರೋಟ್ ಹತ್ವಾಗ ಯಾರು ಬೆನ್ ಕೊಡ್ಬಾರ್ದು, ಗೊತ್ತಾಯ್ತಾ? ಹೋಗ್ ನೀನ್ ಕೆಲ್ಸ ನೋಡ್ಕೋ. ಇನ್ನೊಬ್ರು ಬೆನ್ ಮೇಲೆ ಕಾಲಿಡದೆ ನಾವುಗಳು ಸಾರೋಟು ಹತ್ತಕ್ಕಾಗಲ್ಲ, ದೊರೆಗಳು ಆಗಕ್ಕಾಗಲ್ಲ. ಇದು ತಪ್ಪು ಅಪ್ಪಯ್ಯ. ಚಿಕ್ಕ ಬಾಯಿನಾಗೆ ದೊಡ್ಡ ಮಾತು ಬರ್ತಾಯ್ತೆ ಬುಡಿ ದೊರೆ. ಚಿಕ್ಕ ಮಗ, ಇದು ಬಿಡೋ ಇಸಿ ಅಲ್ಲ ಕಾಣ. ಇವತ್ತು ಈ ಪದ್ಧತಿ ತೆಪ್ಪು ಅಂತಾಳೆ, ನಾಳೆ ನಾವೇ ತೆಪ್ಪು ಅಂತಾಳೆ. ಏನು ಸಣ್ಣ ಮಗ, ತಿಳಿಲಾರ್ದೆ ಮಾತಾಡ್ತಿದ್ದೆ. ಮುಂದೆ ಹೋಯ್ತಾ ಹೋಯ್ತಾ ಎಲ್ಲ ಸರಿ ಹೋಯ್ತದೆ. ನೀನ್ ನಡಿ ಮಗ, ಕರಿಯ ಹುಷಾರ್ಲೆ ಕರ್ಕೊಂಡು ಹೋಗ್ಬಾ. ಹೊನ್ನೆ ಇವತ್ತು ನನಗೆ ಸಂತೋಷ ಆಗೈತೆ ಗೊತ್ತಾ? ಯಾಕೆ? ನೀನು ಜೀತಾಗಳ ಮೇಲೆ ಕಾಲಿಡದೆ ಸಾರೋಟ್ ಹತ್ತಿಯಲ್ಲ, ಅದಕ್ಕೆ ನನಗೂ ಅಷ್ಟೇ ತುಂಬಾ ಸಂತೋಷ ಆಗ್ತಾ ಇದೆ. ದೊರೆ ದೊರೆ, ಇವತ್ತು ತೆಪ್ಪ ನಾನು ನಡೆಸ್ಲ. ತೆಪ್ಪ ನೀ ನಡೆಸ್ತೀಯಾ? ಇದೇನು ರಸ್ತೆ ಹೋಗೋ ಟಿಕೆಟ್ ಬಂಡಿ ಅನ್ಕೊಂಡ್ಯಾ? ಈ ನದಿ ನೂರಾರು ಸುಳಿಗಳಿದೆ, ಮೊಸಳೆಗಳಿದೆ, ಅದೆಲ್ಲ ಆಗಕ್ಕಿಲ್ಲ. ದಿನ ನೀನ್ ಹೇಳ್ದಂಗ್ ನಾನು ಕೇಳಿಲ್ವಾ? ಇವತ್ತು ನಾನು ಹೇಳ್ದಂಗ್ ನೀನು ಕೇಳಲೇಬೇಕು. ಕೊಡು. ಹಾ ಸರಿ ಸರಿ. ಹಂಗೆ ಸರಿಯಾಗೆ. ಕಾಡಚ್ಚ ಸಾಲಿಗೋ ಧೋನಿ ಇನ್ನೂ ಮನೆಗ್ ಬಂದಿಲ್ಲ, ಮಳೆ ಬೇರೆ ಬರಂಗಾತು. ಆ ಮಗಿಗೆ ನೀರು ಅಂದ್ರೆ ಸಾನೆ ಭಯ. ಯೋಚನೆ ಮಾಡ್ಬಾಡ ಬಿಡವ್ವ, ಕರಿಯ ಜೊತೆಗವನೆ ಯಾಕವ ಭಯ? ಅಲ್ಲ ದೊರೆಗಾದ್ರೂ ಒಂದ್ ಮಾತೇನವ ಅಂತ. ಹಾಗೆಲ್ಲ ಮಾಡ್ಬಾಡವ, ಹೊಳೆಯಾಗೆ ನೀರ್ ಏರಿರ್ಬೇಕು, ಇಳಿದ ತಕ್ಷಣ ಬರ್ತಾರೆ. ಸರಿ ಒಸಿ, ನಾನೇ ಹೋಗಿ ನೋಡ್ಕೊಂಡ್ ಬರ್ತೀನಿ. ಹಂಗೆ ಮಾಡು. ಇಲ್ಲಿ ಮಾವಿನಣ್ಣ ಇದೆ, ದ್ರಾಕ್ಷಿ ಇದೆ, ಜೇನುತುಪ್ಪ ಇದೆ, ದಾಳಿಂಬೆ ಇದೆ. ನಿನ್ ಯಾವ್ದು ಬೇಕೋ ತಿನ್ನು. ನೀನೇ ತಿನ್ಸು. ಸರಿ ಸರಿ. ತುಂಬಾ ಒಳ್ಳೆಯವನು, ನಾನು ಯಾವಾಗ್ಲೂ ಹೀಗೆ ನೋಡ್ಕೋತೀಯಾ.